ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನೆಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆ ಗೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮೆತ್ತಿ ಗಂಜಿ ಮಾಡೋ ತೋರಿಸ್ಕೊಡ್ತೀನಿ. ಮೆತ್ತಿ ಪಾಯಸ ಅಂತ ಕೂಡ ಕರಿಬೋದು, ಮೆತ್ತಿ ಗಂಜಿ ಅಂತ ಕೂಡ ಕರಿಬೋದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ಒಂದು ಕಪ್ಪಷ್ಟು ಬಸ್ಮತಿ ರೈಸ್ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಸ್ಮೂಲ್ ಕಪ್ನಲ್ಲಿ ಬಸ್ಮತಿ ರೈಸ್ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಅಷ್ಟು ತೆಂಗಿನ ಹಾಲು ತಗೊಂಡಿದ್ದೀನಿ. ತೆಂಗಿನ ಪ್ಯಾಕೆಟು ರೆಡಿಮೇಡ್ ಹಾಲು, ಫ್ರೆಶ್ ಇದ್ರೆ ನೀವು ಫ್ರೆಶ್ ಹಾಕೋಬೋದು. ಒಂದು 200 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಈಗ ಇಲ್ಲಿ ಮೆತ್ತಿಯನ್ನು ತಗೊಂಡಿದ್ದೀನಿ ನಾನು, ಒಂದು 1 ಸ್ಪೂನ್ ಅಷ್ಟು ಮೆತ್ತಿ. ನೋಡಿ, ಫಸ್ಟಿಗೆ ನಾನು ಅಕ್ಕಿಯನ್ನು ಇದರಲ್ಲೇ ಹಾಕೋತಾ ಇದ್ದೀನಿ. 1 ಲಾಟ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು. ಈಗ ಮೆತ್ತಿ ನೋಡಿ, 1 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಮೆತ್ತಿ ಹಾಕೋತಾ ಇದ್ದೀನಿ ನಾನು. ನೋಡಿ, ಇದನ್ನೀಗ ಚೆನ್ನಾಗಿ ತೊಳ್ಕೋಬೇಕು, ಚೆನ್ನಾಗಿ ತೊಳಿಬೇಕು ಇದು. ಫ್ರೆಂಡ್ಸ್, ಯಾವುದರಲ್ಲಿ ನಾನು ಅಕ್ಕಿ ತಗೊಂಡಿದ್ದೇನೆ, ಇದರಲ್ಲಿ ಚಿಕ್ಕ ಕಪ್ನಲ್ಲಿ ತಗೊಂಡಿದ್ದೆ, ಅದೇ ಗ್ಲಾಸ್ನಲ್ಲಿ ವೆಜಿಮೆಟ್ನಲ್ಲಿ 5 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಅಕ್ಕಿಯಲ್ಲಿ, 5 ಗ್ಲಾಸ್ ಅಷ್ಟು. ಈಗ ಇದು ಗ್ಯಾಸ್ ಮೇಲೆ ಇಟ್ಕೊಳ್ಳುವ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಎರಡು ಅಕ್ಕಿ ಮತ್ತು ಇದು ಮೆತ್ತಿ ಹಾಕಿದ್ರಲ್ಲ ಫ್ರೆಂಡ್ಸ್, ಇದು ಚೆನ್ನಾಗಿ ಬೇಯಬೇಕು. ನಾನು ಇಲ್ಲಿ 5 ಗ್ಲಾಸ್ ನೀರು ಹಾಕಿದ್ದೆ, ಇದು ಬಾಯ್ಲ್ ಆಗ್ತಾ ಉಂಟು, ಇನ್ನೂ ಹಾಕ್ಬೇಕಿದು. ರೈಸ್ ಬೇಯಿಲ್ಲ ನೋಡಿ, ಚೆನ್ನಾಗಿ ಬೇಯಬೇಕು ರೈಸ್ ಎಲ್ಲ. ಮೆತ್ತಿ ಗಂಜಿ ಅಂತ ಕರಿಬೋದು, ಮೆತ್ತಿ ಇದು ಸ್ವೀಟ್ ಅಂತ ಕರಿಬೋದು. ನಾನು 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದು ನೋಡಿ. ಇದೀಗ ಮೆತ್ತಿ ಕೂಡ ಬೆಂದಿದೆ, ಅನ್ನ ಕೂಡ ಬೆಂದಿದೆ, ಅಕ್ಕಿ ಕೂಡ ಬೆಂದಿದೆ ನೋಡಿ. ಈಗ ನನಗೆ ತೆಂಗಿನ ಹಾಲನ್ನು ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಈಗ ಇದರೊಟ್ಟಿಗೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. 200 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು. ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇಲ್ಲಿ 1 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಾಯ್ಲ್ ಆಗಬೇಕು, ಇನ್ನೊಂದು ಸ್ವಲ್ಪ ದಪ್ಪಾಗಬೇಕು ನೋಡಿ. ನಾನು 5 ಗ್ಲಾಸ್ ನೀರು ಹಾಕೊಂಡೆ, ಈಗ 1 ಗ್ಲಾಸ್ ಕಾಯಿ ಹಾಕಿ ನೋಡಿ, ಬಾಯ್ಲ್ ಆಗಿಲ್ಲ. ಈಗ ನಾನು ಇದಕ್ಕೆ ರುಚಿ ತಕ್ಕ ಉಪ್ಪು ಹಾಕೊಳ್ತೀನಿ, ಯಾಕೆ ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ. ಇಷ್ಟೇ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಅಂದರೆ ಸ್ವೀಟು ಮತ್ತು ಇದು ಬೆಲ್ಲ ಉಪ್ಪು ಹಾಕೋದ್ರಿಂದ ಎರಡು ಅನ್ನ ಕೂಡ ಉಪ್ಪು ಹಾಕಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತೀನಿ ಸ್ವಲ್ಪ, ಬಾಯ್ಲ್ ಬರಲಿ ನೋಡಿ. ಫ್ರೆಂಡ್ಸ್, ಬಾಯ್ಲ್ ಆಗ್ತಾ ಉಂಟು ನೋಡಿ, ಇಷ್ಟು ದಪ್ಪಾಗಿದೆ ನೋಡಿ ಬಾಯ್ಲ್ ಬಂದ ನಂತರ ನೋಡಿ. ಒಂದೇ ಹಾಲು ಹಾಕಿದಂತ ಒಂದು 2-3 ಸಲ ಬಾಯ್ಲ್ ಬಂದಿದ್ರೆ ಸಾಕು, ಅಷ್ಟೇ ಜಾಸ್ತಿ ಅನ್ನ. ಇನ್ನೊಂದು 2 ನಿಮಿಷ ಇರಲಿ ಮತ್ತು ಗ್ಯಾಸ್ ಬಂದು. ಒಂದು 2 ನಿಮಿಷ ಆಗಿದೆ ಫ್ರೆಂಡ್ಸ್, ಇಷ್ಟು ದಪ್ಪ ಆಗಿದೆ ನೋಡಿ, ಇಷ್ಟು ದಪ್ಪ ಆಗಿದೆ. ಇದು ರೆಡಿಯಾಗಿದೆ, ಈಗ ಸರ್ವ್ ಮಾಡ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲಿಕ್ಕೆ ಹೊತ್ತು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.